ಹುಳಿಯಾರು ಸರ್ಕಲ್ಗೆ ಕನಕ ಸರ್ಕಲ್ ಹೆಸರಿಡೋ ಸಂಬಂಧ ಏನ್ ಗಲಾಟೆ ನಡೀತಾ ಇದೆ ಆ ಕುರಿತಂತೆ ಇವತ್ತು ಪ್ರತಿಭಟನೆ. ಮಾಧುಸ್ವಾಮಿ ವರ್ಸಸ್ ಈಶ್ವರಾನಂದಪುರಿ ಶ್ರೀಗಳು ಆದಂತಾಗಿದೆ ಪರಿಸ್ಥಿತಿ. ಯಾಕಂದ್ರೆ ಹುಳಿಯಾರು ಸರ್ಕಲ್ಗೆ ಕನಕ ಸರ್ಕಲ್ ಅಂತ ಹೆಸರಿಡುವಂತ ವಿಚಾರದಲ್ಲಿ ಕಿತ್ತಾಟ ನಡೆದಿತ್ತು. ಮಾಧುಸ್ವಾಮಿ ಶ್ರೀಗಳಿಗೆ ನಿಂದಿಸಿದ್ದಾರೆ, ಹಾಗಾಗಿ ಕ್ಷಮೆ ಕೇಳಲೇಬೇಕು ಅಂತ ಹೇಳಿ ಅವರ ಬೆಂಬಲಿಗರು ಆಗ್ರಹಿಸ್ತಾ ಇದ್ರು. ಮಾಧುಸ್ವಾಮಿ ಕ್ಷಮೆಗೆ ಆಗ್ರಹಿಸಿ ಹುಳಿಯಾರ್ ಪಟ್ಟಣವನ್ನ ಇವತ್ತು ಬಂದ್ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಬಂದ್ ಮಾಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಎಲ್ಲಾ ಅಂಗಡಿ ಮುಂಗಟ್ಟುಗಳು ಬಂದ್ ಆಗಿವೆ, ರಸ್ತೆಗಳೆಲ್ಲವೂ ಕೂಡ ಬಿಕೋ ಅಂತ ಇದೆ. ಇದು ತುಮಕೂರಿನ ಹುಳಿಯಾರ್ ಪರಿಸ್ಥಿತಿ. ಇನ್ನು ಕುರುಬ ಸಮಾಜದಿಂದ ಹುಳಿಯಾರ್ ಬಂದ್ಗೆ ಕರೆ ನೀಡಲಾಗಿದೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಕೂಡ ಪ್ರತಿಭಟನೆ ನಡೆಯುತ್ತೆ ಅಂತ ಹೇಳಿ ನಿನ್ನೆ ಶ್ರೀಗಳು ಹೇಳಿದ್ದಾರೆ. ಓಕೆ, ಮಾಧುಸ್ವಾಮಿ ವರ್ಸಸ್ ಈಶ್ವರಾನಂದಪುರಿ ಶ್ರೀಗಳು ಆದಂತಹ ಪರಿಸ್ಥಿತಿ. ಇದು ಹುಳಿಯಾರು ಸರ್ಕಲ್ಗೆ ಕನಕ ಸರ್ಕಲ್ ಅಂತ ಹೆಸರಿಡುವಂತ ವಿಚಾರದಲ್ಲಿ ಇಬ್ಬರಿಗೂ ಕೂಡ ಒಪ್ಪಿಗೆ ಇತ್ತು, ಆದ್ರೆ ಮಾಧುಸ್ವಾಮಿ ಅವರು ಒಪ್ತಾ ಇಲ್ಲ, ಏಕವಚನದಲ್ಲಿ ನಿಂದಿಸಿದ್ದಾರೆ ಅಂತ ಹೇಳಿ ಶ್ರೀಗಳ ಬೆಂಬಲಿಗರು ಶ್ರೀಗಳ ಭಕ್ತರು ಇದೀಗ ಮಾಧುಸ್ವಾಮಿ ಅವರು ಕ್ಷಮೆ ಕೇಳಲೇಬೇಕು ಅಂತ ಆಗ್ರಹಿಸಿದ್ರು. ಈ ವಿಚಾರವಾಗಿ ಯಡಿಯೂರಪ್ಪನವರೇ ಸ್ವತಃ ಬಂದು ಮಾಧುಸ್ವಾಮಿ ಅವರಿಂದ ಏನಾದರೂ ತಪ್ಪಾಗಿದ್ರೆ, ಮನಸ್ಸಿಗೆ ನೋವಾದ್ರೆ ಅವರ ಪರವಾಗಿ ನಾನೇ ಸಾರಿ ಕೇಳ್ತೀನಿ, ನಾನೇ ಕ್ಷಮೆ ಯಾಚಿಸ್ತೀನಿ ಅಂತ ನಿನ್ನೆ ಹೇಳಿದ್ರು. ಆದ್ರೆ ಎಲ್ಲರೂ ಪಟ್ಟು ಹಿಡಿದಿರೋದು, ಒಬ್ಬ ಮುಖ್ಯಮಂತ್ರಿಯಾಗಿ ಕ್ಷಮೆಯನ್ನ ಕೇಳ್ತಾರೆ, ಆದ್ರೆ ಸಚಿವರಿಗೆ ಏನಾಗಿದೆ, ಸಚಿವರ ಮೊಂಡತನ ಯಾಕೆ ಅಂತ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ಹುಳಿಯಾರು ಕಂಡು ಬರ್ತಾ ಇದೆ ಅಂತ ಹೇಳಿ. ಓಕೆ, ಈ ಕುರಿತಂತೆ ಲೈವ್ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಹುಳಿಯಾರು ಬಂದಾಗಿದೆ ಬಿಕೋ ಅಂತ ಇದೆ. ಇನ್ನು ಪ್ರತಿಭಟನೆಯನ್ನ ಯಾವಾಗಿಂದ ಸ್ಟಾರ್ಟ್ ಮಾಡ್ತಾರೆ, ಸದ್ಯಕ್ಕೆ ಯಾವ ರೀತಿಯಾಗಿರುವಂತಹ ಪರಿಸ್ಥಿತಿ ಇದೆ? ಸಭಾ ಸದ್ಯಕ್ಕೆ ಶಾಂತವಾದಂಥ ಒಂದು ಪರಿಸ್ಥಿತಿ ಇರುವಂಥದ್ದು. ಬೆಳಿಗ್ಗೆ 10 ಗಂಟೆ ನಂತರ ಪ್ರತಿಭಟನೆ ಆರಂಭವಾಗಲಿದೆ. ಸದ್ಯದ ಮಟ್ಟಿಗೆ ಕೆಲವೊಂದು ಅಂಗಡಿ ಮುಂಗಟ್ಟುಗಳು ಏನು ಓಪನ್ ಆಗಿದ್ರು ಕೂಡ ಇನ್ನೂ ಕೆಲವೊಂದಿಷ್ಟು ಅಂಗಡಿ ಮುಂಗಟ್ಟುಗಳು ಕೂಡ ಬಂದಾಗಿರುವಂಥದ್ದು. ಅಂದರೆ 9 ಗಂಟೆ ನಂತರ ನಮಗೆ ಸ್ಪಷ್ಟವಾದ ಒಂದು ಚಿತ್ರಣ ಸಿಗುವಂಥ ಎಲ್ಲ ಸಾಧ್ಯತೆ ಇದೆ. ಅಂದರೆ 10 ಗಂಟೆ ನಂತರ ವಿವಿಧ ಕುರುಬ ಸಂಘಟನೆಗಳ ಎಲ್ಲ ಮುಖಂಡರು ಕಾರ್ಯಕರ್ತರು ಎಲ್ಲ ಬಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡ್ತಾರೆ. ಮೆರವಣಿಗೆ ಮಾಡುವ ಮೂಲಕ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಈ ಕನಕ ವೃತ್ತ ಏನು ವಿವಾದಿತ ಸ್ಥಳದಲ್ಲಿ ಕನಕ ವೃತ್ತ ಏನು ನಿರ್ಮಾಣ ಮಾಡಬೇಕು ಅಂತ ಹೊರಟಿದ್ದಾರೆ, ಅದು ಅಷ್ಟರ ಮಟ್ಟಿಗೆ ಏನು ತೀವ್ರ ಸ್ವರೂಪ ಪಡೆದುಕೊಂಡಿರುವಂಥದ್ದು. ಅಂದರೆ ಪೂರ್ವದಲ್ಲಿ ಕನಕ ವೃತ್ತ ಅಂತ ಇದ್ರೂ ಕೂಡ ಕೆಲವೊಂದು ಕಾನೂನಾತ್ಮಕ ಅಡೆತಡೆಗಳಿಂದ ಅದನ್ನು ಏನು DC ಅವರ ಒಂದು ಪರ್ಮಿಷನ್ ಮೇಲೆ ನಿರ್ಮಾಣ ಮಾಡಿ ಅನ್ನುವಂಥ ಒಂದು ವಿಚಾರದಲ್ಲಿ ಶಾಂತಿ ಸಭೆಯಲ್ಲಿ ಏನು ಒಂದು ಗಲಾಟೆ ಆಗಿತ್ತು. ಅಂದರೆ ಮಾಧುಸ್ವಾಮಿ ಸಚಿವರಾದಂಥ ಮಾಧುಸ್ವಾಮಿ ಅವರು ಮಾಡಿ ತೋರಿಸಿ, ಜೊತೆಗೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಿಸಿದ್ದಾರಾ, ಬಸ್ಗಳು ಎಂದಿನಂತೆ ಸಂಚಾರ ಮಾಡ್ತಿದೆಯಾ, ಆ ಬಗ್ಗೆ ಮಾಹಿತಿ? ಇದು ಈಗಾಗಲೇ ನೋಡಬಹುದು, ಈಗ ನಾನು ಇರುವಂಥದ್ದು ಇದು ಹುಳಿಯಾರು ಸರ್ಕಲ್. ಇದು ಅಂದರೆ ಇಲ್ಲಿ 3 ರಸ್ತೆಗಳು ಕೊಡ್ತಾ ಇರುವಂಥದ್ದು. ಒಂದರಿಂದ ಮಂಗಳೂರಿಂದ ವಿಶಾಖಪಟ್ಟಣಂಗೆ ಸಂಪರ್ಕ ಕಲ್ಪಿಸುವ ಒಂದು ರಾಷ್ಟ್ರೀಯ ಹೆದ್ದಾರಿ, ಇನ್ನೊಂದು ಜೇವರ್ಗಿಯಿಂದ ಚಾಮರಾಜನಗರಕ್ಕೆ ಏನು ಸಂಪರ್ಕ ಕಲ್ಪಿಸುವಂತಹ ಹೆದ್ದಾರಿ ಇದು, ಇನ್ನೊಂದು ತುಮಕೂರಿನಿಂದ ಏನು ಹುಳಿಯಾರು ಟೌನ್ಗೆ ಬರುವಂಥ ಒಂದು ಹೆದ್ದಾರಿ. ಸೊ ಹಾಗಾಗಿ ಈ 3 ರಸ್ತೆಗಳು ಇಲ್ಲಿ ಏನು ಕೂಡತ್ತೆ. ಹಾಗಾಗಿ ಇಲ್ಲಿ ಒಂದು ವೃತ್ತ ನಿರ್ಮಾಣ ಆಗಿರುವಂಥದ್ದು. ಇದೇ ವೃತ್ತದಲ್ಲಿ ಅಂದರೆ 2006 ಕನಕ ವೃತ್ತ ಅಂತ ಇಲ್ಲಿ ಏನು ಹೆಸರಿತ್ತು. ಅಂದರೆ ಅಲ್ಲಿ ತನಕ ರಸ್ತೆ ಇಲ್ಲಿ ವೈಡನ್ ಆಗಿರಲಿಲ್ಲ, ಅಂದರೆ ರಸ್ತೆ ಕಿರಿದಾಗಿತ್ತು. ಹಾಗಾಗಿ ಇಲ್ಲಿ ಅಂಗಡಿಗಳಿತ್ತು, ಆ ಅಂಗಡಿ ಪಕ್ಕದಲ್ಲೇ ಒಂದು ನಾಮಫಲಕವನ್ನು ಹಾಕಿದ್ರು. ಆದರೆ ಈ ಇತ್ತೀಚಿನ ವರ್ಷಗಳಲ್ಲಿ ಅಂದರೆ 1 ವರ್ಷದ ನಂತರ ಏನು ರಸ್ತೆ ವೈಡನ್ ಆಗಿರುವಂಥದ್ದು, ಹಾಗಾಗಿ ಈ ಹೊಸದಾಗಿ ವೃತ್ತ ನಿರ್ಮಾಣ ಮಾಡಬೇಕು ಎನ್ನುವಂಥದ್ದು ಏನು ಕನಕ ಅಂದರೆ ಕುರುಬ ಸಮುದಾಯದವರ ಒಂದು ಇದಿತ್ತು. ಹಾಗಾಗಿ ಕನಕದಾಸರ ಜಯಂತಿ ಪ್ರಯುಕ್ತ ಇಲ್ಲಿ ಒಂದು ಬಂದು ನೆಟ್ಟಿರುವಂಥದ್ದು. ಹಾಗಾಗಿ ಈ ಒಂದು ವಿವಾದ ಸೃಷ್ಟಿಯಾಗಿರುವಂಥದ್ದು ಸಭಾ. ಜೊತೆಗೆ ಇವತ್ತಿನ ಬಂದ್ ಆಚರಣೆ ಕೇವಲ ತುಮಕೂರು ಅಂದ್ರೆ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಹುಳಿಯಾರು ಪಟ್ಟಣ ಮಾತ್ರ, ಅಂದ್ರೆ ಒಂದು ಹಿಂದೆ ಗ್ರಾಮ ಪಂಚಾಯತಿ ಇತ್ತು, ಅದು ಕೇವಲ ಈಗ ಪಟ್ಟಣ ಪಂಚಾಯತ್ ಮೇಲ್ದರ್ಜೆಗೆ ಏರುವಂತದ್ದು. ಹಾಗಾಗಿ ಒಂದು ಪಟ್ಟಣ ಮಾತ್ರ ಬಂದ್ ಆಗ್ತಾ ಇರುವಂತದ್ದು. ಹಾಗಾಗಿ ಶಾಲಾ ಕಾಲೇಜಿಗೆ ಯಾವುದೇ ರೀತಿಯ ರಜೆ ಕೊಟ್ಟಿಲ್ಲ, ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಈಗ ಪೊಲೀಸರು ಒದಗಿಸಿದ್ದಾರೆ ಅಷ್ಟೇ. ಓಕೆ ಮಂಜುನಾಥ್, ಧನ್ಯವಾದ ನಿಮ್ಮೆಲ್ಲ ಲೈವ್ ಡೀಟೇಲ್ಸ್ಗೆ.